ಇಂಡಿಯಾ ಕೂಟಕ್ಕೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಫೇಕ್ಸ್ ನಾಯಕತ್ವದಿಂದ ಹಿಂದೆ ಸರದರ ಮಲ್ಲಿಕಾರ್ಜುನ ಖರ್ಗೆ ಹನ್ನೊಂದು ಜನರ ಸಮಿತಿಯಲ್ಲಿ ಯಾರಿಗೆಲ್ಲ ಸ್ಥಾನ ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಮೊದಲನೇ ಸಭೆ ಪಾಟ್ನಾದಲ್ಲಿ ಎರಡನೇ ಸಭೆ ಬೆಂಗಳೂರಲ್ಲಿ ಅದರಲ್ಲಿ ಇಂಡಿಯಾ ಅಂತ ವಿಪಕ್ಷಗಳ ಮೈತ್ರಿಕೂಟಕ್ಕೆ ಹೆಸರನ್ನು ಕೂಡ ಇಡಲಾಯಿತು ಈಗ ಮೂರನೇ ಸಭೆ ಮುಂಬೈನಲ್ಲಿ ಉದ್ಧವ್ ಠಾಕ್ರೆ ಅವರ ನೇತೃತ್ವದಲ್ಲಿ ಉದ್ದ ಉದ್ಧವ್ ಠಾಕ್ರೆ ಅವರ ಆತಿಥ್ಯದಲ್ಲಿ ಇದೇ ತಿಂಗಳು ಅಂದರೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ಹೀಗಾಗಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಹಿಂದೆ ಪಾಟ್ನಾ ಮತ್ತು ಬೆಂಗಳೂರಿನ ಸಭೆಯನ್ನು ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಹೊತ್ತಿದ್ದಂಥ ಅವರು ಹನ್ನೊಂದು ಜನರ ಒಂದು ಸ ಕಮಿಟಿಯನ್ನು ನಾವು ಮಾಡ್ತೀವಿ ಆ ಕಮಿಟಿಯಲ್ಲಿ ನಾವು ಮುಂದಿನ ತೀರ್ಮಾನಗಳನ್ನ ಹೇಳ್ತೀವಿ ಅಂತ ಇದೀಗ ಬರ್ತಿರುವ ಮೂಲಗಳ ಮಾಹಿತಿ ಪ್ರಕಾರ ಇಂಡಿಯಾ ಕೂಟದಲ್ಲಿ ಸೋನಿಯಾ ಗಾಂಧಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಇಂಡಿಯಾ ಒಕ್ಕೂಟದ್ದು ಅಂದರೆ ವಿಪಕ್ಷಗಳ ಮೈತ್ರಿಕೂಟದ ನಾಯಕತ್ವ ಸೋನಿಯಾ ಗಾಂಧಿಯವರ ಹೆಗಲಿಗೆ ಹಾಗೇ ನಿತೀಶ್ ಕುಮಾರ್ ಅವರಿಗೆ ಸಂಚಾಲಕರ ಜವಾಬ್ದಾರಿ ಹಾಗೆ ಉಳಿದ ಕಮಿಟಿಯಲ್ಲಿ ಹನ್ನೊಂದು ಜನಕ್ಕೆ ಯಾರ್ಯಾರು ಅನ್ನೋದು ಕೂಡ ಅಫಿಷಿಯಲಾಗಿ ಅನೌನ್ಸ್ ಆಗುತ್ತೆ ಹಾಗಾದರೆ ಸೋನಿಯಾ ಗಾಂಧಿಯವರು ಎರಡು ಸಾವಿರದ ನಾಲ್ಕರಲ್ಲೇ ಪ್ರಧಾನಿ ಆಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರನ್ನ ಬೇಡ ಅಂತ ರಾಹುಲ್ ಗಾಂಧಿ ಅವರು ತಡ್ತಿದ್ದರು ಹಂಗಾರೆ ಇವಾಗ ಅಧ್ಯಕ್ಷರಾಗ್ಬಿಟ್ಟು ಏನು ಮಾಡ್ತಾರೆ ಎಸ್ ಇಲ್ಲಿ ಕೇವಲ ಇಂಡಿಯಾ ಮೈತ್ರಿ ಕೂಟದ ಅಧ್ಯಕ್ಷತೆ ಇಂಡಿಯಾ ಮೈತ್ರಿ ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಹಂಗನ್ಬಿಟ್ಟು ಇಲ್ಲಿ ಸೋನಿಯಾ ಗಾಂಧಿಯವರೇ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅನ್ನೋದು ಕೂಡ ಸಾಧ್ಯತೆ ಮೂಲಗಳ ಮಾಹಿತಿ ಹಾಗೆಯೇ ನಿತೀಶ್ ಕುಮಾರ್ ಕೂಡ ಸಂಚಾಲಕರಾಗ್ತಾರೆ ಅನ್ನೋದು ಮಾಹಿತಿ ಇವರು ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಮುಂಬೈನಲ್ಲಿ ನಡೆಯುವಂಥ ಸಭೆಯಲ್ಲಿ ಇದರೊಂದಿಗೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ ಇಂಡಿಯಾ ವರ್ಸಸ್ ಎನ್ ಡಿ ಎ ಇಂಡಿಯಾ ವರ್ಸಸ್ ಇಂಡಿಯಾ ಮಹಾಯುದ್ಧ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭೆಯ ಗದ್ದುಗೆ ಯಾರಿಗೆ ಅಂತ ಹೀಗಾಗಿ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಕರ್ನಾಟಕದಿಂದ ಸಿದ್ದರಾಮಯ್ಯ ಅವರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ರಾಹುಲ್ ಗಾಂಧಿಯವರ ಅನರ್ಹತೆಯನ್ನು ವಜಾ ಮಾಡಿದೆ ನ್ಯಾಯಾಲಯ ರಾಹುಲ್ ಗಾಂಧಿ ಇದ್ದಾರೆ ಪ್ರಿಯಾಂಕ್ ಗಾಂಧಿಯವ್ರ ಹೆಸರು ಕೇಳಿಬರುತ್ತೆ ಉದ್ಧವ್ ಠಾಕ್ರೆ ಅವ್ರ ಹೆಸ್ರು ಕೇಳಿಬರುತ್ತೆ ಮಮತಾ ಅವರ ಹೆಸರು ಕೇಳಿಬರುತ್ತೆ ಎಲ್ಲರೂ ಕೂಡ ಬಲಿಷ್ಠ ನಾಯಕರುಗಳೇ ಇವರೆಲ್ಲರೂ ಒಟ್ಟಾದಾಗ ಅದಕ್ಕೊಬ್ಬರು ಕ್ಯಾಪ್ಟನ್ ಬೇಕು ಸದ್ಯಕ್ಕೆ ಆ ಕ್ಯಾಪ್ಟನ್ ಸೋನಿಯಾ ಆಗಬಹುದು ಅದಕ್ಕೆ ವೈಸ್ ಕ್ಯಾಪ್ಟನ್ ಅಂದ್ಕೊಂಡ್ರೆ ಸಂಚಾಲಕರಾಗಿ ನಿತೀಶ್ ಕುಮಾರ್ ಆಗ್ಬೋದು ಆದರೆ ಟ್ರೋಫಿ ಹಿಡಿಯೋರು ಯಾರು ರಿಯಲ್ ಗೇಮ್ ಆಡೋರು ಯಾರು ಪ್ರಧಾನಿ ಅಭ್ಯರ್ಥಿ ಯಾರು ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು ಹೀಗಾಗಿ ಸ ನಾಯಕರುಗಳು ಹೆಚ್ಚಿದ್ದಾರೆ ಅವರುಗಳಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಬೇಕು ಸಾಕಷ್ಟು ಸವಾಲುಗಳಿದೆ ಎನ್ ಡಿ ಎಗೆ ಹೋಗ್ಬಿಟ್ರೆ ಯಾರು ಏನಾರು ಆಟ ಆಡ್ಕೊಳ್ಳಿ ಯಾರು ಎಷ್ಟಾರು ಸೆಂಚುರಿ ಹೊಡ್ಕೊಳ್ಳಿ ಯಾರು ಎಷ್ಟಾರು ವಿಕೆಟ್ ತಕೊಳ್ಳಿ ಅಲ್ಲಿ ಟ್ರೋಫಿ ಇಟ್ಕೊಳ್ಳೋಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರೆಡಿಯಾಗಿರ್ತಾರೆ ಅವರೇ ಪ್ರಧಾನಿ ಅಭ್ಯರ್ಥಿ ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರಾಗ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಇಂಡಿಯಾ ಮೈತ್ರಿಕೂಟದ ಅಧ್ಯಕ್ಷತೆಯನ್ನು ಸೋನಿಯಾ ಗಾಂಧಿ ಅವರು ವಹಿಸ್ಕೋತಾರೆ ಸಂಚಾಲಕ ಜವಾಬ್ದಾರಿಯನ್ನು ನಿತೀಶ್ ಕುಮಾರ್ ಅವರು ವಹಿಸ್ಕೋತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಹೀಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು